ಇನ್ನು ಆರೋಪಿಗಳ ಫೋನ್ ಪುನಃ ಪರಿಶೀಲನೆಗೆ ಅನುಮತಿ ಕೊಟ್ಟಿದ್ದಾರೆ. ಆರೋಪಿಗಳ ಹೊಸ ಸಿಮ್ ಪಡೆಯೋದಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಈಗಾಗಲೇ ಎಲ್ಲರ ಫೋನ್ ಸೀಸ್ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಸೊ ಪ್ರಕರಣದ ಮುಂದಿನ ತನಿಖೆಗೆ ಈ ಸಿಮ್ ಸಹಕಾರಿಯಾಗುತ್ತೆ. ಕೆಲವೊಂದು ಟೆಕ್ನಿಕಲ್ ಸಾಕ್ಷಿಗಳನ್ನು ರಿಕವರಿ ಮಾಡೋ ನಿಟ್ಟಿನಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಕೋರ್ಟ್ಗೆ ಹಾಜರಾಗಿದ್ದಂಥ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಚಂದನ್ ಕುಮಾರ್ಗೆ ಅನುಮತಿ ಸಿಕ್ಕಿದೆ. ಆರೋಪಿಗಳ ಮೊಬೈಲ್ನಲ್ಲಿ ಪ್ರಮುಖ ಸಾಕ್ಷಿಗಳು ಸಿಗುವಂತಹ ನಿರೀಕ್ಷೆ ಇದೆ. ಈ ಕಾರಣಕ್ಕಾಗಿ ಪ್ರಜ್ವಲ್, ಈಗಾಗಲೇ ವಿಚಾರಣೆ ಹಂತದಲ್ಲಿ ಫೋನ್ಗಳ ಪರಿಶೀಲನೆ ಆಗಿತ್ತು ಅನ್ಸುತ್ತೆ, ಈಗ ಮತ್ತೊಮ್ಮೆ ಪುನಃ ಪರಿಶೀಲನೆಗೆ ರಿಕ್ವೆಸ್ಟ್ ಮಾಡಿ ಅನುಮತಿ ಪಡ್ಕೊಂಡಿದ್ದಾರೆ. ಏನೆಲ್ಲ ಪ್ರಮುಖ ಸಾಕ್ಷಿಗಳನ್ನು ಕಲೆ ಹಾಕೋ ನಿಟ್ಟಿನಲ್ಲಿ ವಿಜಯ್, ಈಗಾಗಲೇ ರಿಮ್ಯಾಂಡ್ ಅರ್ಜಿಯಲ್ಲಿ ಒಂದನ್ನು ಅವರು ಸ್ಪಷ್ಟವಾಗಿ ಉಲ್ಲೇಖಿಸಿರುವಂತದ್ದು ಅವರ ಮೊಬೈಲ್ ಏನಿದೆ ಅದರ ಪಾಸ್ವರ್ಡ್ ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ. ಇನ್ನೂ ಕೂಡ ಮೊಬೈಲ್ ರಿಟ್ರೀವ್ ಆಗಬೇಕಾಗಿದೆ, ಅದರಲ್ಲೂ ಕೂಡ ಆರೋಪಿಗಳು ಹೊಸ ಸಿಮ್ ಖರೀದಿಸಿರುವ ಬಗ್ಗೆಯೂ ಕೂಡ ಇದೆ. ಹಾಗಾಗಿ ಆ ಸಿಮ್ ಅನ್ನು ಕೂಡ ನಮಗೆ ವಶಕ್ಕೆ ಪಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋದನ್ನ ಕೂಡ ಅವರು ಉಲ್ಲೇಖವನ್ನು ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಇನ್ನೂ FSL ರಿಪೋರ್ಟ್ ಬರಬೇಕಾಗಿದೆ. ಇದರಲ್ಲಿ ಕೂಡ ವಿನಯ್ ಅವರ ಮೊಬೈಲ್ನಲ್ಲಿ ಮೊಬೈಲ್ಗೆ ಯಾವುದೋ ಒಂದು ವಿಡಿಯೋವನ್ನು ಕೂಡ ಕಳಿಸಿದ್ದಾರೆ. ಆ ಒಂದು ವಿಡಿಯೋ ಯಾವುದು ಅನ್ನೋದ್ರ ಬಗ್ಗೆ ಯಾರು ಕಳಿಸಿದ್ದು ಅನ್ನೋದ್ರ ಬಗ್ಗೆ ಕೂಡ ನಾವು ಪರಿಶೀಲನೆ ನಡೆಸಬೇಕಾಗಿದೆ ಅನ್ನುವಂತ ಒಂದು ವಿಚಾರವನ್ನು ಕೂಡ ರಿಮ್ಯಾಂಡ್ ಅರ್ಜಿಯಲ್ಲಿ ಅವರು ಉಲ್ಲೇಖವನ್ನು ಮಾಡಿ ಕಸ್ಟಡಿಗೆ ಪಡೆದುಕೊಂಡಿದ್ರು. ಅದರಲ್ಲಿ ನಾವು ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಮೊಬೈಲ್ನಲ್ಲಿ ಇರುವಂತಹ ಒಂದು ಎವಿಡೆನ್ಸ್ ಏನಿರುತ್ತೆ, ಟೆಕ್ನಿಕಲ್ ಎವಿಡೆನ್ಸ್, ಅದನ್ನ ಕೂಡ ಅದನ್ನು ಸಂಪೂರ್ಣವಾಗಿ ಅವರು ಕಲೆಕ್ಟ್ ಮಾಡಬೇಕಾಗುತ್ತೆ. FSLಗೂ ಕೂಡ ಈಗಾಗಲೇ ಕಳಿಸಿ ಕೊಟ್ಟಿದ್ದಾರೆ. ಅಲ್ಲಿ ಅದರಿಂದ ಒಂದು ರಿಪೋರ್ಟ್ ಅವರು ರಿಪೋರ್ಟ್ ಕೂಡ ಬರಬೇಕಾಗಿದೆ. ಯಾವ್ಯಾವ್ದು ಡಿಲೀಟ್ ಆಗಿದೆ, ಅದೇ ರೀತಿಯಲ್ಲಿ ಯಾವ್ದನ್ನ ಇವರು ಡಿಲೀಟ್ ಮಾಡಿದ್ದಾರೆ, ಯಾಕಾಗಿ ಡಿಲೀಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾರೆ. ಡಿಲೀಟ್ ಮಾಡಿರುವಂತಹ ಒಂದು ಅಂಶಗಳು ಯಾವುದು, ಅದರ ಬಗ್ಗೆಯೂ ಕೂಡ ಇಲ್ಲಿ ಪ್ರಶ್ನೆಯನ್ನು ಕೇಳಬೇಕಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ನಮಗೆ ಇವರ ಒಂದು ಮೊಬೈಲ್ ಏನಿದೆ ಅದನ್ನ ನಮಗೆ ಅವರು ತೆಗೆದು ಅದನ್ನ ನಾವು ಈಗಾಗಲೇ ಸೀಸ್ ಮಾಡಿದ್ದೀವಿ. ಅವರು ಹೊಸ ಸಿಮ್ಗಳನ್ನ ಕೂಡ ನಮಗೆ ಸೀಸ್ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನುವಂತ ಒಂದು ಮನವಿಯನ್ನು ಮಾಡಿದ್ರು. ಅದಕ್ಕೆ ಕೂಡ ನ್ಯಾಯಾಲಯ ಪುರಸ್ಕರಿಸಿತ್ತು. ಹಾಗಾಗಿ ಅವರು ಅಲ್ಲಿ ಈಗ ಇವರ ಬಳಿ ಇರುವಂತಹ ಹೊಸ ಸಿಮ್ಗಳೆಲ್ಲವನ್ನ ಕೂಡ ಈಗಾಗಲೇ ವಶಕ್ಕೆ ಕೊಟ್ಟಿದ್ದಾರೆ. ಅದನ್ನ ಕೂಡ ಈಗಾಗಲೇ ಅದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅಂದ್ರೆ ಈ ರೀತಿಯ ಪ್ರಕರಣದಲ್ಲಿ ಗಮನಿಸ್ತಾ ಹೋದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಏನಿದೆ ಅದರ ಮುಖಾಂತರ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕಬಹುದು. ಯಾರ್ಯಾರು ಯಾರೊಂದಿಗೆ ಸಂಪರ್ಕದಲ್ಲಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಬಹುದು. ಆ ಒಂದು ನಿಟ್ಟಿನಲ್ಲಿ ಪೊಲೀಸರು ಈ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಟೆಕ್ನಿಕಲಿ ಸಾಕಷ್ಟು ಅಂಶಗಳು ಕೂಡ ಅವರಿಗೆ ಲಭ್ಯವಾಗ್ತಾ ಹೋಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಅವರು ರಿಮ್ಯಾಂಡ್ ನಲ್ಲೂ ಕೂಡ ಈ ಒಂದು ಅಂಶವನ್ನು ಉಲ್ಲೇಖಿಸಿರುವಂತದ್ದು, FSL ರಿಪೋರ್ಟ್ ಕೂಡ ಬರಬೇಕಾಗಿದೆ ಅನ್ನೋದನ್ನ ಕೂಡ ಅವರು ಸ್ಪಷ್ಟವಾಗಿ ಉಲ್ಲೇಖಿಸಿರ್ತಾರೆ. ಅದೇ ರೀತಿಯಲ್ಲಿ ರಿಟ್ರೀವ್ ಮಾಡಬೇಕಾದಂತಹ ಕೆಲವೊಂದಿಷ್ಟು ದಾಖಲೆಗಳಿದ್ದಾವೆ, ಅವೆಲ್ಲವನ್ನ ಕೂಡ ನಾವು ರಿಟ್ರೀವ್ ಮಾಡಬೇಕು ಅನ್ನೋದನ್ನ ಕೂಡ ಅವರು ಉಲ್ಲೇಖಿಸಿದ್ರು. ಆ ಒಂದು ನಿಟ್ಟಿನಲ್ಲಿ ಅವ್ರನ್ನ ಮತ್ತೆ ಕಸ್ಟಡಿಗೂ ಕೂಡ ನೀಡಿದ್ರು. ಅಂದ್ರೆ ಕಸ್ಟಡಿಗೆ ಪಡೀಲಿಕ್ಕೆ ಯಾವ್ಯಾವ ಕಾರಣಗಳಿದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋದಂತಹ ಸಂದರ್ಭದಲ್ಲಿ ಮೊಬೈಲ್ ರಿಟ್ರೀವ್ ಬಗ್ಗೆ ಅವರು ಪ್ರಮುಖವಾಗಿ ಉಲ್ಲೇಖಿಸಿದ್ರು. ಆರೋಪಿಗಳ ಮೊಬೈಲ್ ಅನ್ನು ನಾವು ರಿಟ್ರೀವ್ ಮಾಡಬೇಕು, ಅದೇ ರೀತಿಯಲ್ಲಿ ಅವರು ಹೊಸ ಸಿಮ್ಗಳನ್ನು ಕೂಡ ತೆಗೆದುಕೊಳ್ಬೇಕು ಅನ್ನೋದರ ಬಗ್ಗೆ ಕೂಡ ಅವರು ಉಲ್ಲೇಖವನ್ನು ಮಾಡಿದ್ರಿಂದಾಗಿ ಅವ್ರನ್ನ ಮತ್ತೆ ಕಸ್ಟಡಿಯು ಕೂಡ ನೀಡಿದ್ರು. ಹಾಗಾಗಿ ಈ ಎಲ್ಲಾ ಒಂದು ತನಿಖೆಯನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇರುವಂತದ್ದು. ಅದರಲ್ಲಿ ಈಗಾಗಲೇ FSL ರಿಪೋರ್ಟ್ ಬಂದ್ರೆ ಮತ್ತೆ ಅವ್ರನ್ನ ಪ್ರಶ್ನೆ ಮಾಡಬೇಕಾಗುತ್ತೆ. ಯಾವ್ಯಾವ ಅಂಶಗಳನ್ನ ನೀವು ಡಿಲೀಟ್ ಮಾಡಿದ್ರೆ, ಯಾಕಾಗಿ ಡಿಲೀಟ್ ಮಾಡಿದ್ರೆ, ಅವ್ರು ಏನನ್ನ ಕಳಿಸಿದ್ರು, ನೀವು ಡಿಲೀಟ್ ಮಾಡಲಿಕ್ಕೆ ಕಾರಣಗಳೇನು, ಇವೆಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಒಂದು ತನಿಖೆಯನ್ನ ಮಾಡ್ತಾ ಹೋಗ್ತಾರೆ ವಿಜಯ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.